ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಮತ್ತು ತುಂಬ ನೀಟಾಗಿ ಯಾವ ರೀತಿ ದೇವ್ರ ಸಾಮಾನುಗಳನ್ನು ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ. ನಮ್ಗೆ ಹಬ್ಬಗಳು ಬಂದಾಗ ತುಂಬಾ ಕೆಲಸ ಇರುತ್ತೆ, ಮತ್ತು ಶ್ರಾವಣ ಮಾಸ ಈ ರೀತಿ ಬಂದಾಗ ನಾವು ಎತ್ತಿಟ್ಟಿರುವಂಥ ಎಲ್ಲ ದೇವ್ರ ಸಾಮಾನುಗಳನ್ನು ತೆಗಿತೀವಿ. ಅವನ್ನು ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಅದನ್ನು ತುಂಬ ಈಸಿಯಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ಮೊದಲಿಗೆ ನಾವು ದೇವ್ರ ಸಾಮಾನುಗಳನ್ನು ತೆಗೆದ ತಕ್ಷಣ ಅದರಲ್ಲಿ ಬತ್ತಿನ ಎಣ್ಣೆನ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಯಾವುದಾದ್ರೂ ಒಂದು ಚೆನ್ನಾಗಿರುವ ಒಂದು ಡ್ರೈ ಆಗಿರುವ ಒಣಗಿರೋ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಡಿ. ಯಾಕಂದರೆ ಅದರಲ್ಲಿ ಎಣ್ಣೆ ಅದೆಲ್ಲನೂ ನೀಟಾಗಿ ಕ್ಲೀನ್ ಆದರೆ ನಮಗೆ ಅದನ್ನು ತೊಳೆಯೋದು ತುಂಬ ಈಸಿ ಆಗುತ್ತೆ. ಪ್ರತಿಯೊಂದು ಸಾಮಾನನ್ನು ಕೂಡ ಇದೇ ರೀತಿ ನೀವು ನೀಟಾಗಿ ತೊಳೆದಿಡಬೇಕು. ಈಗ ದೇವ್ರದ್ದು ಫೋಟೋಗಳಿಗೆಲ್ಲ ನಾವು ಬೊಟ್ಟಿಟ್ಟಿರ್ತೀವಿ, ಅರಶಿನ ಕುಂಕುಮ ಅವೆಲ್ಲನೂ ಸಹ ಕ್ಲೀನ್ ಆಗುತ್ತೆ. ನಾವು ದೇವರಿಗೆ ಹಚ್ಚುವಂಥ ದೀಪಗಳಿಗೆ ಪ್ರತಿದಿನ ಎಣ್ಣೆಯನ್ನು ಹಾಕಿರ್ತೀವಿ. ಒಂದು ವಾರದವರೆಗೂ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಅದರಲ್ಲಿ ಎಣ್ಣೆ ಎಲ್ಲ ಸೇರಿಕೊಂಡು ದೀಪಗಳೆಲ್ಲ ಜಿಡ್ಡು ಜಿಡ್ಡಾಗಿರುತ್ತೆ. ಅದಕ್ಕೆ ಈ ರೀತಿ ಬಟ್ಟೆ ತಗೊಂಡು ನೀಟಾಗಿ ಒರೆಸಿದ್ರೆ ಅದರಲ್ಲಿ ಜಿಡ್ಡಿನಾಂಶ ಎಲ್ಲ ಕೂಡ ಹೋಗುತ್ತೆ. ಮತ್ತು ಅರಶಿನ ಕುಂಕುಮ ಬಟ್ಲು ನೋಡಿ ಕಲ್ಲರ್ ಎಲ್ಲ ಆಗಿರುತ್ತೆ. ಈ ರೀತಿ ಒರೆಸಿದ್ರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ಇದಕ್ಕೆ ಒಂದು ಲಿಕ್ವಿಡ್ ಮಾಡ್ಕೊಳ್ಳೋಣ. ಮಾಮೂಲಿಯಾಗಿ ಪೀತಾಂಬರಿ ಪುಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅಂದರೆ ಇದು ಎಲ್ಲ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ. ಈ ಸ್ವಲ್ಪ ಪೀತಾಂಬರಿ ಪುಡಿಯನ್ನು ತಗೊಂಡು ಅದಕ್ಕೆ ಇಲ್ಲಿ ನಾನು ಒಂದು ನಿಂಬೆಹಣ್ಣನ್ನಷ್ಟು ರಸವನ್ನು ಹಿಂಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ದೇವ್ರ ಸಾಮಾನುಗಳಿದೆ ಹಂಗಾಗಿ. ಮತ್ತು ಇದ್ರ ಜೊತೆ ನಾನಿಲ್ಲಿ ಉಪ್ಪನ್ನು ಕಲ್ಲುಪ್ಪೆ ನಾನು ಹಾಕಿರೋದು, ಬಟ್ ನಾನು ಮಿಕ್ಸಿಗೆ ಹಾಕಿಟ್ಟಿದ್ದೀನಿ, ನುಣ್ಣುಪ್ಪು ಥರ ಕಾಣಿಸ್ತಾ ಇದೆ. ಈಗ ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೂರು ಹಾಕೋದ್ರಿಂದ ನಮ್ಮ ಕೆಲಸ ಅನ್ನೋದು ನಿಜ ತುಂಬ ಫಾಸ್ಟಾಗಿ ಆಗುತ್ತೆ. ನಾವು ಬರೀ ಪೀತಾಂಬರಿ ಪೌಡರಲ್ಲೇ ಕ್ಲೀನ್ ಮಾಡಬೇಕಂದ್ರೆ ತುಂಬ ಒಂದು ಪ್ಯಾಕೆಟ್ ಕೂಡ ಆಗೋಗುತ್ತೆ. ಈಗ ಇದ್ರ ಜೊತೆ ನಾವು ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಮೂರು ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನೂ ಆಗುತ್ತೆ, ಮತ್ತು ನಾವು ಪೀತಾಂಬರಿ ಪುಡಿಯನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇವುಗಳನ್ನು ನಾನು ಒಂದು ದೊಡ್ಡದಾದ ಒಂದು ಬೌಲ್ ತಗೊಂಡು ಅದರಲ್ಲಿ ಉಗುರು ಬೆಚ್ಚಗಿರುವ ಬಿಸಿನೀರನ್ನು ಹಾಕಿ ಅದರಲ್ಲಿ ನಾನೀಗ ಈ ಎಲ್ಲ ದೇವ್ರ ಸಾಮಾನುಗಳನ್ನು ಹಾಕಿ ಅದ್ರ ಜೊತೆ ಒಂದು ವಿಮ್ ಲಿಕ್ವಿಡ್ ಒಂದು ಮೂರು ನಾಲ್ಕು ಡ್ರಾಪ್ ಹಾಕಿ ಇದನ್ನು ಚೆನ್ನಾಗೇ ನೆನೆಯೋಕ್ಕೆ ಬಿಡ್ತೀನಿ. ಮಿನಿಮಮ್ ಒಂದು 10 ನಿಮಿಷ ನೆನೆದ್ರೆ ಸಾಕು. ನೋಡಿ, ನಾನು 10 ನಿಮಿಷ ಆದಮೇಲೆ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಎಲ್ಲ ದೇವ್ರ ಸಾಮಾನುಗಳನ್ನು ಹಾಕಿದ್ದೆ, ಬಟ್ ಫುಲ್ ಆಗಿರೋದ್ರಿಂದ ಸ್ವಲ್ಪ ತೆಗೆದಿಟ್ಟಿದ್ದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಲಿಕ್ವಿಡಿಂದ ಕ್ಲೀನ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಕ್ಲೀನ್ ಆಗುತ್ತೆ. ತುಂಬ ಟೈಮ್ ಅಂತೂ ನಮ್ಗೆ ಇಡಿಸೋದೇ ಇಲ್ಲ, ಅದು ಅಲ್ಲದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಮೊದಲೇ ನೀಟಾಗಿ ಎಣ್ಣೆಯೆಲ್ಲ ತೆಗೆದಿಟ್ಟಿರ್ತೀವಿ ಒಂದು ಬಟ್ಟೆ ತಗೊಂಡು, ಅದ್ರ ಜೊತೆ ನಾವು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿರೋದ್ರಿಂದ ಇರೋ ಸ್ವಲ್ಪ ಜಿಡ್ಡು ಏನಾದರೂ ಇದ್ದರೂ ಸಹ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ನಾವು ಜಸ್ಟ್ ಒಂದು ಸಲ ಸ್ಕ್ರಬ್ಬರ್ ಹಾಕಿ ಉಜ್ಜಿದ್ರೆ ಸಾಕು, ತುಂಬ ಹೊತ್ತು ಕೈನೂ ಉಸ್ಕೊಂಡು ಉಜ್ಜೋ ಅವಶ್ಯಕತೆಯೇ ಇಲ್ಲ. ನಮಗೆ ಹಬ್ಬಗಳು ಬಂದಾಗ ತುಂಬಾ ಕೆಲಸಗಳಿರುತ್ತೆ, ಎಲ್ಲ ಕೆಲಸಗಳನ್ನು ಒಬ್ಬೊಬ್ಬರೇ ಮಾಡ್ಕೋಬೇಕು. ಅಂಥ ಟೈಮಲ್ಲಿ ನಾವು ಹಬ್ಬಗಳ ಟೈಮಲ್ಲಿ ಎತ್ತಿಟ್ಟಿರುವಂಥ ಎಲ್ಲ ದೇವ್ರ ಸಾಮಾನುಗಳನ್ನು ತೆಗೆದು ಕ್ಲೀನ್ ಮಾಡ್ಕೊತಿರ್ತೀವಿ. ಅಂಥ ಜಾಸ್ತಿ ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಮಾಡಿದ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ, ಅರಶಿನ ಕುಂಕುಮದ ಬಟ್ಲೆ ಯಾವ ರೀತಿ ಆಗಿತ್ತು ಅಂತ, ವಿತಿನ್ 2-3 ಸೆಕೆಂಡ್ಸಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ನಿಮಗೆ ತುಂಬ ಪಾತ್ರೆಗಳು ಅಂದರೆ ದೇವ್ರ ಸಾಮಾನುಗಳು ತುಂಬಾ ಇದೆ ಅನ್ನೋ ಟೈಮಲ್ಲಿ ಮತ್ತು ಹಬ್ಬಗಳಲ್ಲಿ ಈ ರೀತಿ ಮಾಡ್ಕೊಳ್ಳಿ, ನೀವು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಯಾವುದೇ ಕೈ ನೋವು ಬರೋದಿಲ್ಲ, ಮತ್ತು ಹೆಚ್ಚು ಟೈಮ್ ಅನ್ನೋದು ತಗೊಳ್ಳೋದಿಲ್ಲ. ಇಲ್ಲಿ ಪೀತಾಂಬರಿ ಕೂಡ ನಾನು ಎಲ್ಲ ಅದನ್ನೇ ಹಾಕಿಲ್ಲ, ಈ ಮೂರನ್ನು ಮಿಕ್ಸ್ ಮಾಡಿರೋದ್ರಿಂದ ಫುಲ್ ಪೀತಾಂಬರಿನೂ ಖಾಲಿ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಪೀತಾಂಬರಿ ಕೂಡ ಜಾಸ್ತಿ ರೇಟ್ ಏನಿಲ್ಲ, ಈಸಿಯಾಗಿ ತಗೋಬಹುದು. ನಾನು ಆಗಲೇ ಒಂದು ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿ ನಾವು ಪೀತಾಂಬರಿಯನ್ನು ಮಾಡ್ಕೋಬಹುದು ಅಂತ ತೋರಿಸಿದ್ದೀನಿ. ನಾನು ಆ ಟೈಮಲ್ಲಿ ಊರಲ್ಲಿದ್ದೆ, ಮಾಡಿ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಸಿಟಿಯಲ್ಲಿ ಇರೋರಿಗೆ ಅದೆಲ್ಲ ಸಿಗಲ್ಲ ಇಟ್ಟಿಗೆ ಅದೆಲ್ಲ, ಹಂಗಾಗಿ ನಾನು ಪೀತಾಂಬರಿ ಪೌಡರನ್ನು ಈಗ ಬಳಸಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರುವ ನೀರಿನಲ್ಲಿ ತೊಳೆದುಕೋಬೇಕು. ಮೊದಲು ತೊಳೆದಾದಮೇಲೆ ಚೆನ್ನಾಗಿ ಈಗ ಯಾವುದಾದ್ರೂ ಒಂದು ಚೆನ್ನಾಗಿ ಒಣಗಿರುವ ಬಟ್ಟೆ ತಗೊಂಡು ನಾವು ತೊಳೆದಿರುವಂಥ ಪ್ರತಿಯೊಂದು ದೇವ್ರ ಸಾಮಾನು ಕೂಡ ಒರೆಸಿ ಇಡಬೇಕು. ಈ ರೀತಿ ಒರೆಸಿಡೋದ್ರಿಂದ ನಮಗೆ ದೇವ್ರ ಸಾಮಾನು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ಒರೆಸ್ದೆ ಹಾಗೆ ಅಂದರೆ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹಾಗೆ ಬಿಟ್ಟರೆ ಏನಾಗುತ್ತಂದರೆ ನಾವು ಯಾವ ರೀತಿ ಇಟ್ಟಿರ್ತೀವೋ ಅಲ್ಲೇ ನಮಗೆ ಒಂದು ಲೈನ್ ರೀತಿ ಮೇಲೆಯಿಂದ ನೀರು ಸೋರಿರುತ್ತಲ್ಲ, ಅಲ್ಲಿ ಸೋರಿರೋ ಹತ್ರ ಲೈನ್ ರೀತಿ ನಮಗೆ ಮಾರ್ಕ್ ಅನ್ನೋದು ಬೀಳುತ್ತೆ. ಅದಕ್ಕೆ ತೊಳೆದ ತಕ್ಷಣ ಯಾವಾಗಲೇ ಆಗಲಿ ತೊಳೆದ ತಕ್ಷಣ ಇರುತ್ತೆ ಒಂದು ಡ್ರೈ ಆಗಿರುವ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಟ್ರೆ ನಮಗೆ ಅದ್ರ ಮೇಲೆ ಮಾರ್ಕ್ ಅನ್ನೋದು ಬೀಳೋದಿಲ್ಲ. ನಮಗೀಗ ಎಮರ್ಜೆನ್ಸಿಯಾಗಿ ಈಗಲೇ ಪೂಜೆ ಮಾಡ್ಕೋಬೇಕು ಅಂದರೂ ಕೂಡ ಈ ರೀತಿ ಒರೆಸಿಟ್ಕೊಂಡ್ರೆ ತುಂಬ ಫಾಸ್ಟಾಗಿ ಆವಾಗಲೇ ನಾವು ಯೂಸ್ ಮಾಡ್ಕೋಬಹುದು. ದೇವ್ರ ಸಾಮಾನು ಕೂಡ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೋಬಹುದು. ಇಲ್ಲಿ ಹಿತ್ತಾಳೆ, ತಾಮ್ರ, ಬೆಳ್ಳಿ ನಾನು ಎಲ್ಲ ದೇವ್ರ ಸಾಮಾನುಗಳನ್ನು ಕೂಡ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಹೆಚ್ಚು ಶ್ರಮ ಪಡೋ ಅವಶ್ಯಕತೆಯೂ ಕೂಡ ಇಲ್ಲ. ಒಂದು 10-15
15 ನಿಮಿಷ ಕೆಲಸ ಅಷ್ಟೇ. ನಮಗೆ ಒಂದು 10 ನಿಮಿಷ ನೆನೆಸಿ ಹಾಕ್ಬಿಟ್ಟು ಒಂದು 5 ನಿಮಿಷ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ರೆ ಆಗೋಯಿತು. ನೋಡಿ ಕಾಣಿಸ್ತಿದೆ ಎಲ್ಲ ಎಷ್ಟೊಂದು ನೀಟಾಗಿ ನಮಗೆ ದೇವ್ರ ಸಾಮಾನು ಅನ್ನೋದು ರೆಡಿಯಾಗಿದೆ. ಬೆಳ್ಳಿ ವಸ್ತ್ರಗಳಂತೂ ನೋಡಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.